ವಿಪಕ್ಷಗಳ ಸಭೆಯಲ್ಲಿ ಯಾರಿಗೆ ನಾಯಕತ್ವ ಒತದ ನಿರ್ಧಾರಕ್ಕೆ ಬಂದ್ರ ಮೋದಿ ವಿರೋಧಿಗಳು ಆಯ್ ಹಲೋ ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಯೋಗೇಶೀಶ್ವರ್ ಪಾಟ್ನಾದಲ್ಲಿ ನಡೆದಂತಹ ವಿಪಕ್ಷಗಳ ಸಭೆಯಿಂದ ಸೋನಿಯಾ ಗಾಂಧಿ ಅವರು ದೂರ ಉಳಿದಿದ್ರು ಇದೀಗ ಎಸ್ಪೆಷಲಿ ಬೆಂಗಳೂರಿನಲ್ಲಿ ನಡೆದಂಥ ಸಭೆಯಲ್ಲಿ ಸೋನಿಯಾ ಗಾಂಧಿ ಒಂದು ರೀತಿ ಮೇನ್ ಸ್ಟ್ರೀಮ್ಗೆ ಬಂದರು ಎರಡು ಸಾವಿರದ ನಾಲ್ಕರಿಂದ ಎರಡು ಸಾವಿರದ ಹದಿನಾಲ್ಕರವರೆಗೂ ಯು ಪಿ ಎ ಸರ್ಕಾರವನ್ನು ಮುನ್ನಡೆಸಿದಂತಹ ಅನುಭವ ಸೋನಿಯಾ ಗಾಂಧಿ ಅವ್ರಿಗಿದೆ ಪಾಟ್ನಾ ಸಭೆಯಿಂದ ದೂರ ಉಳಿದವರು ಕರ್ನಾಟಕದಲ್ಲಿ ಬೆಂಗಳೂರು ನಡೆದಂಥ ಸಭೆಯಲ್ಲಿ ಮುಂಚೂಣಿಯ ನಾಯಕಿಯಾಗಿ ಗುರುತಿಸ್ಕೊಳ್ಳೋ ಪ್ರಯತ್ನವನ್ನು ಮಾಡಿದ್ರು ಅದಕ್ಕೆ ಕಾರಣ ಕರ್ನಾಟಕದಲ್ಲಿ ಕಾಂಗ್ರೆಸ್ಗೆ ಸಿಕ್ಕಂಥ ದಿಗ್ವಿಜಯ ಈ ಎಲ್ಲ ಲೆಕ್ಕಾಚಾರಗಳನ್ನು ಇಟ್ಕೊಂಡು ಇದೀಗ ವಿಪಕ್ಷಗಳಲ್ಲಿ ಕ್ಯಾಪ್ಟನ್ಸಿ ಯಾರಿಗೇನೋ ಚರ್ಚೆ ಶುರುವಾಗಿದೆ ಎಷ್ಟು ಸುಲಭವಾಗಿ ಸೋನಿಯಾ ಗಾಂಧಿಯವರೇ ಅಂತ ಹೇಳಿಬಿಟ್ರೆ ಬೇರೆ ಪಕ್ಷಗಳು ಅಂದರೆ ಒಕ್ಕೂಟದಲ್ಲಿರುವಂಥ ಉಳಿದ ಇಪ್ಪತ್ತ ಮೂರು ಪಕ್ಷಗಳು ಒಪ್ಪಿಗೆಯನ್ನು ಸೂಚಿಸ್ತವ ಈ ಬಗ್ಗೆ ಇದೀಗ ಅತಿ ದೊಡ್ಡ ಚರ್ಚೆ ಗರಿಗೆದರಿದೆ ಯಾಕೆಂದರೆ ಯಾರು ಅನ್ನೋದು ಅಫಿಷಿಯಲ್ ಆಗಿ ಘೋಷಣೆ ಆಗುತ್ತಾ ಅಥವಾ ಆಗಲ್ವಾ ಅಂತ ಸೋನಿಯಾ ಗಾಂಧಿ ತುಂಬಾ ಆಕ್ಟಿವ್ ಆಗಿದ್ದಾರೆ ಮತ್ತೊಂದು ಕಡೆ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಅವರಿಗೆ ಬೆಂಬಲವಾಗಿ ನಿಂತಿದ್ದಾರೆ ರಾಹುಲ್ ಗಾಂಧಿಯ ಭಾರತ್ ಜೋಡೋ ಯಾತ್ರೆ ಇಡೀ ದೇಶದಲ್ಲಿ ಸಂಚಲನವನ್ನು ಸೃಷ್ಟಿಸಿತು ಎಸ್ಪೆಷಲಿ ಲೋಕಸಭಾ ಚುನಾವಣೆಯಲ್ಲಿ ಈ ಬಾರಿ ಕಾಂಗ್ರೆಸ್ ಬಿ ಜೆ ಪಿಯ ವಿರೋಧ ಪಕ್ಷವಾಗಿ ಮುಂಚೂಣಿಯಲ್ಲಿ ಎಲ್ಲರನ್ನು ಒಂದುಗೂಡಿಸುವ ಪ್ರಯತ್ನವನ್ನು ಮಾಡ್ತಾ ಇದೆ ವಿಪಕ್ಷ ನಾಯಕರನ್ನು ಇಂಥ ಸಂದರ್ಭದಲ್ಲಿ ಒಂದು ಕಡೆ ನಿತೀಶ್ ಕುಮಾರ್ ಹೆಸರು ಕೇಳಿಬರುತ್ತೆ ಮತ್ತೊಂದು ಕಡೆ ಅರವಿಂದ್ ಕೇಜ್ರಿವಾಲ್ ಅವರ ಹೆಸರು ಕೇಳಬರುತ್ತೆ ಮತ್ತೊಂದು ಕಡೆ ಸೋನಿಯಾ ಗಾಂಧಿ ಅವರ ಹೆಸರು ಕೇಳಿಬರುತ್ತೆ ಈ ಎಲ್ಲ ಚರ್ಚೆಗಳ ನಡುವೆ ಯಾರಿಗೆ ನಾಯಕತ್ವ ಎನ್ ಡಿ ಎ ವಿರುದ್ಧವಾದ ಮೈತ್ರಿಕೂಟದ ಕ್ಯಾಪ್ಟನ್ಸಿ ಯಾರು ಅನ್ನೋ ಚರ್ಚೆಗಳು ಶುರುವಾಗಿದೆ ಯಾಕಂದರೆ ಇಡೀ ದೇಶ ಐನೂರ ನಲವತ್ತ ಮೂರು ಲೋಕಸಭಾ ಕ್ಷೇತ್ರಗಳಿಗೆ ದೇಶಾದ್ಯಂತ ಚುನಾವಣೆ ನಡೆಯುವ ಸಂದರ್ಭದಲ್ಲಿ ಎಲ್ಲವನ್ನ ನಿಭಾಯಿಸುವಂತಹ ಎಲ್ಲ ಸವಾಲುಗಳನ್ನು ಎದುರಿಸುವಂತಹ ಧೈರ್ಯವಾಗಿ ಎನ್ ಡಿ ಎಗೆ ಎಸ್ಪೆಷಲಿ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಪಂತಹವನವನ್ನ ಕೊಡುವಂತಹ ಕೆಪಾಸಿಟಿ ಯಾರಿಗಿದೆ ಸದ್ಯ ಸೋನಿಯಾ ಗಾಂಧಿ ಅವರು ಆಕ್ಟಿವ್ ಆಗಿರೋದನ್ನ ನೋಡಿದ್ರೆ ಸಾಕಷ್ಟು ವರ್ಷಗಳ ಬಳಿಕ ಸೋನಿಯಾ ಗಾಂಧಿ ಈ ಬಾರಿ ನಾಯಕತ್ವವನ್ನು ವಹಿಸ್ಕೊಳ್ತಾರೆ ಚುನಾವಣೆಯಲ್ಲಿ ವಿಪಕ್ಷಗಳ ಮೈತ್ರಿಕೂಟದ ಅನ್ನೋ ಮಾತುಗಳು ಕೇಳಬರ್ತಾ ಇದೆ ಯಾಕೆಂದರೆ ಈ ಹಿಂದೆ ತಮಗೆ ಪ್ರಧಾನಮಂತ್ರಿ ಆಗುವಂಥ ಅವಕಾಶ ಇದ್ದರೂ ಕೂಡ ಸೋನಿಯಾ ಗಾಂಧಿ ಅವರು ಅದರಿಂದ ಹಿಂದೆ ಸರಿದು ಮನಮೋಹನ್ ಸಿಂಗ್ ಅವರನ್ನು ಪ್ರಧಾನಿಯಾಗಿ ಮಾಡಿದ್ರು ಹೀಗಾಗಿ ಪ್ರಧಾನಿ ಅಭ್ಯರ್ಥಿ ಯಾರು ಅನ್ನೋದನ್ನು ಚಿಂತಿಸೋದು ಸೆಕೆಂಡ್ ಅದಕ್ಕಿಂತ ಮೊದಲು ವಿಪಕ್ಷಗಳ ಮೈತ್ರಿಕೂಟದ ನಾಯಕತ್ವ ಯಾರಿಗೆ ಯಾರ ಮಾರ್ಗದರ್ಶನದಲ್ಲಿ ಅಥವಾ ಯಾರ ಸಾರಥ್ಯದಲ್ಲಿ ಮುನ್ನಡಿಬೇಕು ವಿಪಕ್ಷಗಳ ಲೆಕ್ಕಾಚಾರಗಳು ಚುನಾವಣೆಯಲ್ಲಿ ಅಂತ ಈ ಸದ್ಯ ಸೋನಿಯಾ ಗಾಂಧಿ ಅವರಿಗೆ ಈ ಎಲ್ಲ ನಾಯಕತ್ವ ಸಿಗೋ ಸಾಧ್ಯತೆ ಇದೆ ಅನ್ನೋ ಚರ್ಚೆ ನಡೀತಾ ಇದೆ ವೀಕ್ಷಕರೇ ವಿಪಕ್ಷಗಳ ತಂತ್ರ ಪತಿ ಪ್ರತಿ ತಂತ್ರ ಬಿ ಜೆ ಪಿಯ ವಿರುದ್ಧ ಫಲಿಸುತ್ತಾ ಎರಡು ಸಾವಿರದ ಹದಿನಾಲ್ಕು ಮತ್ತು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಇದ್ದಂತಹ ನರೇಂದ್ರ ಮೋದಿಯವರ ಅಲೆ ಈಗಲೂ ಇದೆಯಾ ದೇಶದ ವಿಚಾರ ಅಂತ ಬಂದಾಗ ಪ್ರಧಾನಮಂತ್ರಿ ಅನ್ನೋ ವಿಚಾರ ಬಂದಾಗ ವಿಶ್ವಗುರುವಿಗೆ ಇರುವಂಥ ಮನ್ನಣೆ ಮತ್ತೆ ಮುಂದುವರಿಯುತ್ತಾ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮಾಡಿ ಧನ್ಯವಾದಗಳು